ಡ್ರೆಸ್ ಬಿಟ್ಟು ಟಕ್ ಅಂತ ಇಟ್ಟರು ಪ್ರೊಡಕ್ಷನ್ ಅವರು. ನಾನು ಹೇಳಿದೆ ನಾನು ಬರ್ಡೇಗೆ ಇರಲ್ಲ, ಫ್ಯಾಮಿಲಿ ಜೊತೆ ಆಚೆ ಹೋಗಿರ್ತೀನಿ, ನನ್ನ ಮಕ್ಳಿಗೆ ರಜಾ ಇದೆ ಈಗ ಮಗಳಿಗೆ. ಹಾಗೆ ಬರ್ಡೇ 2ನೇ ತಾರೀಕು ಅಂದರೆ 1ನೇ ತಾರೀಕಿಂದನೇ ಫ್ಯಾನ್ಸ್ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಊರಿಂದ ಬರಬೇಕು. ಸೊ ಈ ಸಲ ಬೇಡ ಬರ್ಡೇ, ನೆಕ್ಸ್ಟ್ ಇಯರ್ ಆಚರಿಸ್ಕೊಳ್ಳೋಣ. ಬಿಕಾಸ್ 2 ದಿನದ ಹಿಂದೆ ಬ್ಯಾಂಗ್ಳೂರಲ್ಲಿ ಮತ್ತೆ ಜಾಸ್ತಿ ಆಗಿದೆ ಕೋವಿಡ್ ಅದು ಇದು ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಈ ಡಿಸಿಷನ್ ತೊಗೊಂಡೆ. ದಯವಿಟ್ಟು ಅಭಿಮಾನಿಗಳು ಬೇಜಾರು ಮಾಡ್ಕೋಬಾರ್ದು. ನಾನು ನೋಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಲ್ಲಿ 3 ವರ್ಷದಿಂದ ಸಿಕ್ಕಿಲ್ಲ ಅಂತ ಬೈತಾ ಇದ್ದೀರಾ, ದಯವಿಟ್ಟು ಬೈಬೇಡಿ, ಬರೋ ವರ್ಷ ಸಿಗ್ತೀನಿ. ಬರ್ಡೇ ಅಂದರೆ ನನಗೆ ನನ್ನ ಬರ್ಡೇಗಿಂತ ನಿಮ್ಮನ್ನು ನೋಡೋ ಖುಷಿನೇ ಹೆಚ್ಚು ನನಗೆ. ಫ್ಯಾನ್ಸ್ ಬರೋದು, ನೀವುಗಳು ಪ್ರೀತಿಯಿಂದ ಕೇಕು ಹಾರ ಎಲ್ಲ ತರೋದು, ನಿಮ್ಮನ್ನು ನೋಡೋದೇ ನನಗೆ ಖುಷಿ ಕೇಕು ಹಾರಕ್ಕಿಂತ. ಈ ಸಲ ಆಗ್ತಿಲ್ಲ ಕಾರಣಾಂತರದಿಂದ. ದಯವಿಟ್ಟು ನಿಮ್ಮ ಊರಲ್ಲೇ ನಿಮ್ಮ ಕೈಲಾದಷ್ಟು ಹೆಲ್ಪ್ ಮಾಡಿ, ಯಾರಿಗಾದರೂ ಸಹಾಯ ಮಾಡಿ ಅಂತ ಹೇಳಿದ್ದೀನಿ. ದಯವಿಟ್ಟು ಈ ಸಲ ಕ್ಷಮೆ ಇರಲಿ. ಸೊ ಈ ಥರ ಪ್ಲ್ಯಾನ್ ಇದೆ ಅಂತ ಹೇಳಿದಾಗ ಸರ್ ಥ್ಯಾಂಕ್ ಯು ಸರ್. ಈ ಥರ ಪ್ಲ್ಯಾನ್ ಇದೆ ಅಂತ ಹೇಳಿದಾಗ ನಮ್ಮ ಪ್ರೊಡ್ಯೂಸರ್ ಸರ್ ರಮೇಶ್ ಅಣ್ಣ ಮತ್ತು ನಮ್ಮ ಭಟ್ರು, ಇಲ್ಲ ಕಣೋ ಇದು ಮಾಡಲೇಬೇಕು, 12th ಫಿಲ್ಮ್ ರಿಲೀಸ್ ಇದೆ, ನಿನ್ನ ಸಾಂಗ್ ಬಿಟ್ಬಿಡೋಣ, ಇರ್ತೀಯಲ್ವ ನೀನು 2ನೇ ತಾರೀಕು ಅಂದರೆ. ಇಲ್ಲ ಈ ಥರ ಇದೆ ಪ್ರೋಗ್ರಾಮು ಅಂದರೆ. ಬಟ್ ಅಡ್ವಾನ್ಸ್ ವಿಷಸ್ ಹೇಳೋಕ್ಕೆ ಜೊತೆಯಲ್ಲಿ ಸಾಂಗನ್ನು ತೋರಿಸ್ಲಿಕ್ಕೆ ಈ ಪ್ರೆಸ್ ಮೀಟ್ನ ಸಡನ್ನಾಗಿ ಕರೆದ್ರು. ಎಲ್ಲರೂ ಬಂದಿದ್ರಿ, ಮತ್ತೊಮ್ಮೆ ಧನ್ಯವಾದಗಳು. ಆ್ಯಂಡ್ ಈ ಸಾಂಗು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸಂತೋಷ್ ಅವರು, ಸ್ವಲ್ಪ ಜಾಸ್ತಿನೇ ಪ್ರೀತಿ ತೋರಿಸೋರು. ಆ ಥರ ಅಲ್ಲ ಎಲ್ಲರೂ ಮಾಡ್ತಾರೆ, ಬಟ್ ಅವ್ರು ನನ್ನ ಮೇಲಿರೋ ಪ್ರೀತಿಗೋಸ್ಕರ 2 ಮಾತನ್ನು ಆಡಿದ್ದಾರೆ. ಥ್ಯಾಂಕ್ ಯು ಸಂತು ಅವರೇ, ತುಂಬ ಚೆನ್ನಾಗಿ ತೋರಿಸಿದ್ದೀರಿ. ವಾಸಣ್ಣ ಹೇಳ್ತಿರೋ ಬೆಣ್ಣೆ ಅಂತ. ಮೂಲ ಈ ಏನು ಫಸ್ಟು ಸ್ಟಾರ್ಟ್ ಮಾಡಿದ್ವಿ ಈ ಸಾಂಗಿಂದನೇ, ಆ ಬ್ರಿಡ್ಜ್ ಕೆಳಗೆ ಏನು ಐರನ್ ಬಾಕ್ಸ್ ಸೆಟಪ್ ಇತ್ತು ಅಲ್ಲಿಂದನೇ ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಡೇ ನೋಡ್ತೀನಿ ಬ್ರಿಡ್ಜಿಂದ 1-2 ಕಿಲೋಮೀಟರ್ ಒಳಗಿದ್ದಾರೆ ಎಲ್ಲರೂ ಶೂಟಿಂಗ್. ಫಸ್ಟ್ ಡೇ ಸಾಂಗ್ ಹಾಕ್ಕೊಂಡಿದ್ದೀರಾ ಅಂತ ಒಳಗೆ ನಡ್ಕೊಂಡು ಹೋದ್ವಿ, ಐರನ್ ಬಾಕ್ಸ್ ಇಟ್ಟಿದ್ರು. ನಾನು ಕೇಳಿದೆ ಸರ್ ಇದೇನು ಸರ್ ನಾನು ಆಡದ ಮಾತೆಲ್ಲವ ಕದ್ದಾಲಿಸು ಅಂತಿದೆ, ಇದ್ಯಾಕೆ ಐರನ್ ಬಾಕ್ಸ್ ಇಟ್ಟಿದ್ದೀರಾ ಅಂದೆ. ಅವ್ರ ಉತ್ತರ ಗೊತ್ತಲ್ಲ, ಇಲ್ಲ ಕಣೋ ಹೀಟಿಗೆ ಬಂದ್ಬಿಟ್ಟಿರ್ತಾನವನು ಏನ್ ಸರ್ ಇದು ಅಂದೆ. ಇಲ್ಲ ನೋಡು ಯೌವನ ಅಲ್ವಾ ಅದಕ್ಕೆ ಐರನ್ ಬಾಕ್ಸ್ನ ಇಟ್ಬಿಟ್ಟಿದ್ದೀನಿ ನಾನು ನದಿಯಲ್ಲಿ, 2 ಪ್ರೇಮಿಗಳು ಸರಿ ಬಿಡಿ ಸರ್. ಯೌವನ ಸರ್. ಸೊ ಹಾಗೆ ಸೊ ಅವ್ರ ಮಾತುಗಳು ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಶಾಟ್ ಬರೋರು. ಈ ಹಾಡು ಕೇಳಿದಾಗ ನನಗನ್ಸಿದ್ದು ಓಕೆ ಮೆಲೋಡಿ ಇದೆ. ಬಿಕಾಸ್ ಆಲ್ವೇಸ್ ಪಾರ್ಟ್ 1, ಪಾರ್ಟ್ 2 ಅಂತ ಮಾಡಿದಾಗ ಒಂದು ಕಂಪ್ಯಾರಿಸನ್ ಇದ್ದೇ ಇರುತ್ತೆ. ಮಿಂಚಾಗಿ ನೀನು ಬರಲು ಇಷ್ಟು ವರ್ಷ ಕೇಳಿ ಕೇಳಿ ಅದು ರಿಪ್ಲೇಸ್ಮೆಂಟ್ ಅಂತ ಹೇಳ್ತಿಲ್ಲ. ಸೊ ಒಂದು ಮೆಲೋಡಿ ಇರಲಿ, ಒಂದು ನಾವು ಮಾಡಿರೋ ಸಿನಿಮಾಲಿ ಮೆಲೋಡೀಸ್ಗಳು ತುಂಬಾ ಹಿಟ್ ಆಗಿದೆ. ಮಿಂಚಾಗಿ ನೀನು ಬರಲಿ ರಿಪ್ಲೇಸ್ಮೆಂಟ್ ಅಲ್ಲ, ಸೊ ಅದೇ ಥರದ್ದು ಒಂದು ಮೆಲೋಡಿ ಟ್ರ್ಯಾಕ್ ಅಷ್ಟೇ ಅದು. ನನಗೆ ಭಟ್ರು ನಾನು ಗುರುಗಳೇ ಅಂತ ಕರೆಯೋರು, ಗುರುಗಳೇ ಏನು ಮಾಡಿದಿರಿ ಈ ಸರಿ ಹಾಡಲ್ಲಿ ಅಂದೆ. ಇಲ್ಲ ಕಣೋ ಈ ಸಲ ನೋಡಿ ಮ್ಯಾಜಿಕ್ ಹೆಂಗೆ ಮಾಡ್ತೀನಿ ಅಂತ ಬರೀ ಕ್ಲೋಸಲ್ಲೇ ತೆಗೆದಾಕ್ಬಿಡ್ತೀನಿ ನಿನ್ನ ಅಂದರು. ಇಲ್ಲ ಸರ್ ಸ್ವಲ್ಪ ಡ್ಯಾನ್ಸ್ ಮಾಡೋಣ. ನಾನು ನೋಡಲ್ಲ ನಿನ್ನ ಡ್ಯಾನ್ಸು, ಬರೀ ಕ್ಲೋಸೇ ಇಡೋದು ನಿನಗೆ, ಅದೇನು ಮಾಡ್ತೀಯೋ ಮಾಡು ಅಂತ. ಸೊ ಈಚ್ ಆ್ಯಂಡ್ ಎವ್ರಿ ಶಾರ್ಟ್ ಆ್ಯಕ್ಟ್ ಮಾಡ್ಬೇಕಾದ್ರೆ ಬರೋರು ಹಿಂಗೆ ಮಾಡ್ಬಿಡೋ ನೀನು ಹಿಂಗೆ ಮಾಡ್ಬಿಡು ಅನ್ನೋರು. ನಾನು ಸಂತು ನಾನು ನೋಡ್ತಾ ಇರ್ತಿದ್ದೆ, ಕೊರಿಯೋಗ್ರಫರ್ ಧನು ಬಂದಿಲ್ಲ, ಧನು ಕೊರಿಯೋಗ್ರಫರ್ ಇಬ್ಬರು ಇವ್ರು ಬಂದು 5 ನಿಮಿಷಕ್ಕೆ 5 ಥರ ಹೇಳೋರು. ಹಿಂಗೆ ಮಾಡ್ಬಿಡು ನೀನು, ಹೀಗೆ ಮಾಡ್ಬಿಡು, ಕಣ್ಣು ಹಿಂಗೆ ಹೊಡೆದ್ಬಿಡು, ಅವ್ರ ಕೂದಲು ಹೇಳಿದ್ಬಿಡು, ಒಂದು ಲೈನ್ಗೆ ಇಷ್ಟು ಹೇಳೋರು. ನಾನು ಇವ್ರಿಬ್ರಿಗೆ ಹೇಳ್ತಿದ್ದೆ ಒಂದು ಲೈನ್ಗೆ ಇವ 5 ಎಕ್ಸ್ಪ್ರೆಷನ್ ಹೇಳ್ತಾವ್ರೆ, ಒಂದು ಸೆಟ್ ಆಗಿದ್ದೀನಿ ಅದನ್ನು ಶೂಟ್ ಮಾಡೋಣ ನೀವು ಹೇಳೋರು ಅಂತ. ಸೊ ಇವ್ರಿಗೆ ಟೈಮ್ ಕೊಡ್ತಿರ್ಲಿಲ್ಲ, ಸರ್ ಈ ಲೈನ್ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವ್ರ ಎಕ್ಸ್ಪ್ರೆಷನ್ನು ಮಾಡಿ, ಜೊತೆ ನಾನು ಈ ಥರ ಒಂದು ಅಂದ್ಕೊಂಡಿದ್ದೀನಿ ಸರ್ ಸಾಫ್ಟ್ ಆಗಿದೆ ನೋಡಿ ಅಂತ ನಮ್ದನ್ನು ಮಾಡ್ತಿದ್ವಿ. ಆ್ಯಂಡ್ ಬೇಸಿಕಲಿ ಆ ಲೈನ್ಸ್ ನಿಮಗೆ ಈ ಹಾಡಲ್ಲಿ ಯಾವ ಲೈನ್ ಭಾಳ ಇಷ್ಟ ಸರ್? ಓದದ ಪುಸ್ತಕ ನಾನು ಎದೆಗೊತ್ತಿಕೊಳ್ಳುವೆ. ಇದು ಮೇಲಿನ ಅರ್ಥ, ಒಳಗಿನ ಅರ್ಥ ಬೇರೆ. ಓಕೆ ಸೊ ಜಯಂತ ಹೇಳ್ತಾ ಇದ್ರು ಭಟ್ರದು ನಂದು ಕಾಂಬಿನೇಷನ್ ಅಂತ. ನೀವು ಅಲ್ಲಿಂದ ಬನ್ನಿ ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನ ಒಳ್ಳೆ ಅಂತ ಅದ್ರಲ್ಲೇನೋ ಬರ್ದಿರ್ತಾರೆ. ಈಗ ನೀ ಸನಿಹಕೆಯಲ್ಲಿ ಒಂದು ಲೈನ್ ಇದೆ, ದಿನ ರಾತ್ರಿ ನನಗೀಗ ಕನಸಲ್ಲೇ ವ್ಯವಸಾಯ ಅಂತ. ನಾನು ಕೇಳ ಸರ್ ವ್ಯವಸಾಯ ಅಂದ್ರೆ ಏನು ಸರ್? ಲವ್ ಇರಿಗೇಷನ್ ಅಂತ ಹೇಳೋದು. ಲವ್ ಇರಿಗೇಷನ್ ಅದು ಗಣಪ ಅದು ಒಂದು ಮೊಳಕೆ ಹೊಡೆಯುತ್ತೆ, ಅದು ಇರಿಗೇಷನ್. ಇಲ್ಲ ಸರ್ ಅದೇನೋ ಬೇರೆ ಅರ್ಥ ಇದೆ. ಸೊ ಈ ಥರದಲ್ಲಿ ಪುಸ್ತಕದ ಬಗ್ಗೆ ಹೇಳ್ತಾರೆ. ಸೊ ಈ ನಾಟಿನೆಸ್ ಇದೆಯಲ್ಲ, ನನಗೂ ಬಟ್ ನಡೀತಾ ಇರ್ತಾರೆ ಸರ್ ಈ ನಾಟಿನೆಸ್ನ ಸೆಟಲ್ಡ್ ಆಗಿ ಹೇಳೋಣ, ಅದನ್ನ ಹಾರ್ಷ್ ಆಗಿ ಹಿಂಗೆಲ್ಲ ಬೇಡ ಸರ್ ಹೇಳೋದು. ಸೊ ಆ ಸೆಟಲ್ನೆಸ್ಸು ಆ ಥರ ಮಾಡಿದ್ವಿ. ಬೇಸಿಕಲಿ ಜಯಂತಣ್ಣ ಫ್ಯಾಂಟಾಸ್ಟಿಕ್ ರೈಟರ್, ಬಟ್ ಒಳಗೊಬ್ಬ ಲವರ್ ಯಾವಾಗಲೂ ಇದೇ ಇರ್ತಾನೆ. ಒಬ್ಬ ಒಂದು ಪೋಲಿತನ ಇರುತ್ತೆ, ಒಂದು ಬೇರೆ ಥರದ್ದೇನೋ ಅರ್ಥ ಕೊಡೋ ಒಂದು ಲವ್ ಸಾಂಗ್ ಆಗಿರ್ಬೋದು, ಎಮೋಷನಲ್ ಸಾಂಗ್ ಆಗಿರ್ಬೋದು, ಬೇರೆ ಡೈಮೆನ್ಷನ್ ಅಲ್ಲಿ ಬರೀತಾರೆ. ಇಡೀ ನಮ್ಮ ಗಾಳಿಪಟದಲ್ಲಿ ವಿಚಿತ್ರವಾದ ಎಕ್ಸ್ಪ್ರೆಷನ್, ವಿಚಿತ್ರವಾದ ಲೈನ್ಗಳು ಹೇಳ್ತಿದ್ದಿತ್ತು ಅಂದರೆ ನಮ್ಮ ಗುರುಗಳು ಭಟ್ರು. ಈ ಸಾಂಗ್ನ ನಾನು ಅಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಆ ಲೈನ್ಗೆ ಬೇರೆ ಲೈನ್ ಬರೆಯೋರು. ನೋಡು ಹಿಂಗೆ ಹಾಕಿದ್ರೆ ಸ್ವಲ್ಪ ಟೀಮ್ಗೆ ಇಷ್ಟ ಆಗ್ಬೋದು, ನೋಡು ಕಾಲೇಜ್ ಹುಡುಗರಿಗೆಲ್ಲ ಸರ್ ಇದೆಲ್ಲ ಸೆನ್ಸರ್ ಸರ್ ಹಾಕೋಕ್ಕಾಗಲ್ಲ, ಆ ಥರ ಲೈನೆಲ್ಲ ಹಾಕೋಕ್ಕಾಗಲ್ಲ ಸರ್ ಇಲ್ಲಿ, ನನ್ನ ಮೂಡಿಗೆಲ್ಲ ನಿಮ್ಮ ಮೂಡಿಗೆ. ಇವರು ಜಯಂತಣ್ಣ ಹೇಗೆ ಮಾಡ್ತಾರೆ ಅಂದರೆ ಈ ಸಾಂಗಲ್ಲಿ ಬರೋ ಲೈನ್ ಎಲ್ಲ ನಂದಲ್ಲ, ನಾನು ಆ್ಯಕ್ಟರ್ ಅಷ್ಟೇ, ಇವ್ರ ಆಸೆನ ತೀರಿಸ್ಕೊಳ್ಳೋದು ನನ್ನ ಮೇಲೆ. ಬೇಸಿಕಲಿ ಅದು ಇವ್ರು ಹೆಂಗೆ ರೊಮ್ಯಾನ್ಸ್ ಮಾಡಬೇಕು ಅಂತ ಇರ್ತಾರೋ, ಬಂದ್ಬಿಟ್ಟು ಗಣಪ ಹತ್ರ ಬಾ, ಆ ಕಿವಿ ಹತ್ರ ಬಾ, ಆ ಹೀಗೆ ಆ ಸೂಪರ್ ಹೀಗೆ ಹೇಳ್ತಾರೆ. ಶಾರ್ಟ್ ಆಯ್ತು ಭಟ್ರೆ ಅಂದ್ರೆ ಚೆನ್ನಾಗಿತ್ತು. ಸೊ ಇವರ ಒಂದು ಏನು ಮನಸ್ಸಲ್ಲಿ ಆಸೆ ಇರುತ್ತಲ್ಲ, ಜಯಂತಣ್ಣ ಇವರು ನನ್ನ ಕೈಲಿ ಮಾಡಿಸ್ತಾರೆ. ನಾನು ಗೊಂಬೆ ಅಷ್ಟೆ, ನಾನಿರೋದ್ರಿಂದ ಒನ್ ಟೇಕು, ಅವ್ರು ಮೂರು ಮಾನಿಟರ್ ಮಾಡೋರು, ಭಟ್ರು ಮಾಡಿ ತೋರಿಸಿದ್ಮೇಲೆ ನಾನು ಮಾಡೋದು. ಈಸ್ ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್, ಒನ್ ಆಫ್ ದ ನಮಗೆ ಅದೇ ಬಿಂದಿಗೆ ಬುಕ್ಕು ಅದೆಲ್ಲ ಕೊಟ್ಟಿದ್ರು. ಈಸ್ ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ ಆ್ಯಂಡ್ ಗುಡ್ ಹ್ಯೂಮನ್ ಬೀಯಿಂಗ್. ಇವರೇ ಸಿನಿಮಾ ಎಲ್ಲ ಮಾಡ್ತಾರೆ, ಬಟ್ ಒಬ್ಬ ಮನುಷ್ಯನಾಗಿ ಗೆಲ್ಲೋದಿದೆಯಲ್ಲ ಅದು ದೊಡ್ಡ ವಿಷಯ. ಸಿನಿಮಾ ಬರುತ್ತೆ ಹೋಗುತ್ತೆ, ಮನುಷ್ಯನಾಗಿ ಗೆಲ್ಲಬೇಕು ಅನ್ನೋದು. ಸೊ ಈಸ್ ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ ಆ್ಯಂಡ್ ಅಲ್ಲಿ ಕುದುರೆಮುಖದಲ್ಲಿ ಪರ್ಮಿಷನ್ಸ್ ನಿಮಗೆ ಗೊತ್ತು, ಭಾಳ ಕಷ್ಟ ಆಯಿತು. ಅದಕ್ಕೆ ನಮ್ಮ ರವಿಯವರು, ಸುರೇಶು, ಇವ್ರ ಟೀಮು, ಸೊ ಆ ಫಾರೆಸ್ಟ್ ಪರ್ಮಿಷನ್ನು ಸಿಗೋದೆಲ್ಲ ಭಾಳ ಕಷ್ಟ ಆಯಿತು. ಹೌದು, ಮೂರು ಪರ್ಮಿಷನ್ ಅಲ್ಲಿ ಲೋಕಲ್ಲು ಅದು ಇದೆಲ್ಲ. ಸೊ ಆ ನಡುವೆನೂ ಪರ್ಮಿಷನ್ಸ್ನ ತಗೊಂಡು ಮಾಡಿದ್ವಿ. ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಜುಲೈ 2ಕ್ಕೆ ಸಾಂಗ್ನ ರಿಲೀಸ್ ಮಾಡ್ತಾರೆ. ಈಗ ಬರೀ ಟೀಸರ್ ಅಷ್ಟೇ. ಸೊ ಒಂದು ಗುಡ್ ಫೀಲ್ ಇರೋ ಸಾಂಗ್ ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಈ ಸಿನಿಮಾಲಿ ಎಲ್ಲ ಸಾಂಗ್ಸು ಬೇರೆ ಥರದ್ದೇ ಇದೆ. ಒಂದು ಪರೀಕ್ಷೆ ಸಾಂಗ್ ಆಗಿರ್ಬೋದು, ಇದಾಗಿರ್ಬೋದು, ದಿಗಂತದೊಂದಿದೆ. ದಿಗಂತ್ ತುಂಬ ಚೆನ್ನಾಗಿದ್ದಾನೆ, ಅವನೊಂದು ಸಾಂಗ್ ಇದೆ, ಪವನೊಂದು ಒಂದಿದೆ, ಒಂದು ಎಮೋಷ್ನಲ್ ಸಾಂಗ್ ಇದೆ, ಒಂದು ಬೇರೆ ಬೇರೆ ಥರದ್ದು ಫೀಲ್ ಇರೋಂಥ ಸಾಂಗ್ ಇದೆ. ಸೊ ರೊಮ್ಯಾಂಟಿಕ್ ಅಂತ ಈ ಸಾಂಗ್ ಮಾಡಿದ್ದಾರೆ. ನನಗೊಂದು ಇದು ಹೇಗೆ ಆಡಿಯನ್ಸ್ ಈ ಸಾಂಗ್ ಬಗ್ಗೆ ಹೇಳ್ತಾರೆ ಅನ್ನೋ ಒಂದು ಕುತೂಹಲ ಇದೆ. ಸೊ ನಮಗೆಲ್ಲ ಇಷ್ಟ ಆಗಿದೆ, ಹೋಪ್ ಆಡಿಯನ್ಸ್ಗೂ ತುಂಬ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ನಮಗಿದೆ. ಸೊ ಸಿನಿಮಾ ಅಂದಾಗ ಏನಾಗುತ್ತೆ, ದೇ ಗೋ ಟು ಥಿಯೇಟರ್. ಇಲ್ಲೇನಾಗುತ್ತೆ, ರಾತ್ರಿಯಿಂದನೇ ಬರೋಕ್ಕೆ ಸಾವಿರಾರು ಜನ ಬರ್ತಾರೆ. ನಮಗೆ ನಮ್ಮ ಆರೋಗ್ಯನೂ ಮುಖ್ಯ, ಜೊತೆಲಿ ಅದಕ್ಕಿಂತ ಹೆಚ್ಚಾಗಿ ಅವ್ರ ಆರೋಗ್ಯ ಮುಖ್ಯ. ಸರ್ ಈಗ ಏನಾಗುತ್ತೆ, ಗುಲ್ಬರ್ಗ ಅಂದ್ಕೊಳೋಣ, ಓಕೆ, ಗುಲ್ಬರ್ಗದಲ್ಲೇ ಥಿಯೇಟರ್ ಇರುತ್ತೆ, ಅಲ್ಲೇ ನೋಡ್ತಾರೆ. ಓಕೆ, ಬರ್ಡೇ ಅಂದಾಗ ನಿಮಗೆ ಬೀದರು, ಗುಲ್ಬರ್ಗ, ಬಿಜಾಪುರ, ಟ್ರಾವೆಲಿಂಗು, ಟ್ರೈನು, ಸಾವಿರಾರು ಜನ ಸೇರ್ತಾರೆ ಒಂದು ಕಡೆ. ಸೊ ಆಯಾ ಏರಿಯಲ್ಲಿರೋರು ಪಿಕ್ಚರ್ ಬಂದಾಗ ಆಯಾ ಏರಿಯಲ್ಲಿ ನೋಡ್ತಾರೆ. ಅರ್ಥ ಆಯ್ತಾ ಸರ್? ಗುಲ್ಬರ್ಗ ಅಂದ್ರೆ ಗುಲ್ಬರ್ಗದಲ್ಲಿ ನೋಡ್ತಾರೆ, ಬೀದರು, ಹುಬ್ಳಿ, ಬಿಜಾಪುರ ಅಂದ್ರೆ ಅಲ್ಲಲ್ಲೇ ಹೋಗಿ ಥಿಯೇಟರ್ ನೋಡ್ತಾರೆ. ಆ ಟ್ರಾವೆಲಿಂಗ್ ಇದೆಯಲ್ಲ, ಟ್ರಾವೆಲಿಂಗಲ್ಲಿ ಹೆಚ್ಚು ಕಮ್ಮಿ ಆಗಬಾರ್ದು ಅಂತ ಅಷ್ಟೇ. ಇಟ್ಸ್ ನಾಟ್ ಬರ್ಡೇ ಮಾಡಬಾರ್ದು ಅಂತಲ್ಲ, ನಮಗೂ ಭಾಳ ಖುಷಿ ಸರ್. ಫ್ಯಾನ್ಸ್ ಬಂದು ಅವ್ರ ಜೈಕಾರ ಕೇಳೋಕ್ಕೆ, ಅವ್ರ ಚಪ್ಪಾಳೆ ಕೇಳೋಕ್ಕೆ, ರಾತ್ರಿ 12 ಗಂಟೆಗೆ ಪಾಪ ಬಂದು ಚಪ್ಪಾಳೆ ಹೊಡೆದು, ನಮಗೂ ಭಾಳ ಖುಷಿನೇ ಅವ್ರು ನೋಡೋದು. ನಮಗೆ ಅವ್ರ ಆರೋಗ್ಯನೂ ಅಷ್ಟೇ ಮುಖ್ಯ ಅಂತ ಅಷ್ಟೇ. ಬೇರೆ ಫ್ಯಾಮಿಲಿ ಜೊತೆ ಹೋದ್ರೆ ಎಫೆಕ್ಟ್ ಆಗುತ್ತೆ ಸರ್, ನಮ್ಮ ಫ್ಯಾಮಿಲಿ ಜೊತೆ ಅಲ್ಲ. ಈ ಕೊರೋನಾ ಬಗ್ಗೆ ಹೇಳ್ತಿರೋದು.